ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾ ಹದಿನಾರು ಕೈ ಶಾಸಕರ ಬಿಗ್ ಬಾಂಬ್ ಸಿಡಿಸಿದ ಕಮಲ ನಾಯಕ ಅಷ್ಟಕ್ಕೂ ಕಾಂಗ್ರೆಸ್ ಹೈಕಮಾಂಡ್ಗೆ ಬಹಳ ಹತ್ತಿರ ಇರುವಂತಹ ಸೀನಿಯರ್ ಒಬ್ರು ಅಮಿತ್ ಶಾ ಸೀಕ್ರೆಟ್ ಅನ್ನ ಡಿ ಕೆ ಬಳಿ ಬಂದು ಹೇಳಿದ್ರ ಏನಿದು ಹಾಗಾದ್ರೆ ಸರ್ಕಾರಕ್ಕೆ ಕುತ್ತು ತರುವಂತಹ ಬಿಗ್ ಆಪರೇಷನ್ ನ್ಯೂಸ್ ಮಾಹಿತಿನ ಮುಂದೆ ಇಡ್ತಾ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಸ್ಪೇಕ್ಷ್ರೆ ಈಗಾಗಲೇ ಕಾಂಗ್ರೆಸ್ನ ಶಾಸಕರನ್ನ ಬಿ ಜೆ ಬಿ ಅವರು ಬಿಜೆಪಿಯ ಶಾಸಕರನ್ನ ಕಾಂಗ್ರೆಸ್ನವರು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಆಪರೇಷನ್ ತಯಾರಿ ಅಂತೂ ಜೋರಾಗಿ ನಡೀತಾ ಇದೆ ಲೋಕಸಭಾ ಚುನಾವಣೆ ಅಷ್ಟೊತ್ತಿಗೆ ಯಾರ ಕೈ ಮೇಲಾಗುತ್ತೆ ಈ ಕಾರ್ಯಾಚರಣೆಯಲ್ಲಿ ಯಾರ ಕ್ಯಾಂಪ್ಗೆ ಯಾರು ಸೇರ್ತಾರೆ ಅನ್ನೋ ಕುತೂಹಲ ಇದೆ ಯಾಕಂದ್ರೆ ವಿಧಾನಸಭಾ ಚುನಾವಣೆ ಹೊತ್ತಲ್ಲಿ ಇಂಥದ್ದೇ ಬೆಳವಣಿಗೆ ಆಯ್ತಲ್ಲ ಕಾಂಗ್ರೆಸ್ಗೆ ಸೇರಿದ್ರು ಈಗ ಬಿಜೆಪಿ ಅದಕ್ಕೆ ಸೇರ್ ತೀರಿಸ್ಕೊಳ್ಳೋದಕ್ಕೆ ಕಾಯ್ತಾ ಇದೆ ಇದೆಲ್ಲದರ ನಡುವೆ ಬಿ ಜೆ ಪಿ ನಾಯಕ ಸಿಡಿಸಿರುವ ಬಾಂಬ್ ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕನೇ ಅಮಿತ್ ಶಾ ಅವರ ಬಗ್ಗೆ ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತಹ ಎಚ್ಚರಿಕೆ ಈಗ ಕುತೂಹಲಕ್ಕೆ ಕಾರಣ ಆಗಿರೋದು ಬರೋಬ್ಬರಿ ಹದಿನಾರು ಜನ ಕಾಂಗ್ರೆಸ್ನ ಶಾಸಕರು ಹಾಗಾದ್ರೆ ಈ ಬಿಜೆಪಿ ನಾಯಕನ ಮನೆಯಲ್ಲಿ ಮೀಟಿಂಗ್ ಮಾಡಿದ್ರ ಓಪನ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಹದಿನಾರು ಜನ ಶಾಸಕರು ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಮಾತಾಡ್ತಿದ್ದಾರೆ ಮೀಟಿಂಗ್ ಮಾಡಿದ್ದಾರೆ ಸಿಡ್ದೆದ್ದಿದ್ದಾರೆ ಇವರು ತಾನೇ ತಾನಾಗ ಹೊರಬರುತ್ತಾರೆ ನೋಡ್ತಾ ಇರಿ ಅಂತ ಸೊ ಕಾಂಗ್ರೆಸ್ನ ಹದಿನಾರು ಶಾಸಕರ ಆಪರೇಷನ್ ನೇತೃತ್ವ ವಹಿಸ್ಕೊಂಡ್ರ ಬಿ ಜೆ ಪಿಯ ಈ ನಾಯಕ ಕಳೆದ ಬಾರಿ ಸಮ್ಮಿಶ್ರ ಸರ್ಕಾರ ಬೀಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದವರೇ ಇವರು ಅನ್ನೋದು ಇಂಟ್ರೆಸ್ಟಿಂಗ್ ಬೇರೆ ಯಾರು ಅಲ್ಲ ಯೋಗೇಶ್ವರ್ ಸಿ ಪಿ ಯೋಗೇಶ್ವರ್ ಅವರು ಹೇಳಿರುವಂತಹ ವಿಚಾರ ಇದು ಹದಿನಾರು ಶಾಸಕರು ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ ಮಾತಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾಯಕರ ವಿರುದ್ಧ ಸಿಡಿದೆದ್ದಿದ್ದಾರೆ ನೋಡ್ತಾ ಇರಿ ಅವ್ರು ಹೊರಗೆ ಬರ್ತಾರೆ ಸಂಕ್ರಾಂತಿಗೆ ಕ್ರಾಂತಿ ಆಗುವುದು ಗ್ಯಾರಂಟಿ ಸಂಕ್ರಾಂತಿ ಅಷ್ಟೊತ್ತಿಗೆ ಸಿದ್ದರಾಮಯ್ಯವ್ರ ಸರ್ಕಾರ ಬೀಳುತ್ತೆ ಅನ್ನುವಂಥ ಬಾಂಬ್ ಸಿಡಿಸಿದ್ದಾರೆ ಒಬ್ಬರು ಮೂವತ್ತು ಒಬ್ರು ನಲವತ್ತು ಹದಿನಾರು ಇಪ್ಪತ್ತು ಅಂದ್ಕೊಂಡು ಅವ್ರ ಅವ್ರದೇ ಆದ ಲೆಕ್ಕಾಚಾರ ಕೊಡ್ತಾ ಇದ್ದಾರೆ ಮತ್ತೊಂದ್ ಕಡೆ ಈ ಕುತೂಹಲ ಏನಪ್ಪಾ ಅಂತ ಕೇಳಿದ್ರೆ ಬಿಜೆಪಿ ನಾಯಕರು ಸುಮ್ನೆ ಒಂದು ತಮ್ಮ ಪಕ್ಷ ಯಾರು ಬಿಡದೇ ಇರಲಿ ಅನ್ನೋ ಕಾರಣಕ್ಕೂ ಈ ಥರ ಹೇಳ್ಕೊಳ್ಬಹುದು ಅಲ್ಲಿದ್ದವ್ರನ್ನೇ ಕರ್ಕೊಳ್ತಿದ್ದೀವಿ ಲೋಕಸಭಾ ಚುನಾವಣೆ ಆದಮೇಲೆ ಸರ್ಕಾರ ಇರಲ್ಲ ಅದಕ್ಕಿಂತ ಮುಂಚೆನೇ ಬೀಳಿಸ್ತಾರೆ ಆಪರೇಷನ್ನು ಮತ್ತೊಂದು ಅಂತ ಸುಮ್ಮನೆ ಒಂದು ಮೈಂಡ್ ಗೇಮ್ ಥರನೂ ಸ್ಟೇಟ್ಮೆಂಟ್ ಕೊಡ್ತಿರಬಹುದು ವಿತ್ ನಂಬರ್ ಆದರೆ ಇಲ್ಲಿ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇರೋದು ಬಿ ಕೆ ಹರಿಪ್ರಸಾದ್ ಅವರು ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರ ಮನೇಲಿ ಒಂದು ಮೀಟಿಂಗ್ ಮಾಡಿದ್ರಲ್ಲ ಮುನಿಯಪ್ಪನವರು ಹರಿಪ್ರಸಾದ್ ಮತ್ತು ಡಿ ಕೆ ಶಿವಕುಮಾರ್ ಅವರು ಅದು ಸಿದ್ದು ಬಣದ ವಿರುದ್ಧವೋ ಲೋಕಸಭಾ ಚುನಾವಣೆ ತಯಾರಿಯೋ ಗೊತ್ತಿಲ್ಲ ಒಟ್ನಲ್ಲಿ ಒಂದು ಮೀಟಿಂಗ್ ನಡೀತು ಈ ಮೀಟಿಂಗ್ನಲ್ಲಿ ಕೆ ಎಚ್ ಮುನಿಯಪ್ಪನವರು ಜೆ ಡಿ ಎಸ್ನ ಹತ್ತಕ್ಕೂ ಹೆಚ್ಚು ಶಾಸಕರು ಪಕ್ಷ ಬಿಡ್ತಾರೆ ನೋಡ್ತಾ ಇರಿ ಅವ್ರು ಕಾಂಗ್ರೆಸ್ ಸೇರೋ ರೀತಿಯ ಸಿದ್ಧತೆಗಳಾಗ್ತವೆ ಅನ್ನೋ ಮಾತನ್ನು ತೆಗೆದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮುನಿಯಪ್ಪನವರು ಆಪರೇಷನ್ ವಿಚಾರ ಶುರು ಮಾಡಿದ್ದಾರೆ ಆಗ ಹರಿಪ್ರಸಾದ್ ಅವರು ಎಚ್ಚರಿಸ್ತಾರಂತೆ ಈ ವಿಚಾರದಲ್ಲಿ ನಾವು ತುಂಬ ಹುಷಾರಾಗಿರಬೇಕು ಜೆ ಡಿ ಎಸ್ ಈಗ ಬಿ ಜೆ ಪಿಯ ಜೊತೆಗಿದೆ ಬಿ ಜೆ ಪಿಯಿಂದ ತುಂಬ ಜನರನ್ನು ಕಾಂಗ್ರೆಸ್ ಕರ್ಕೊಂಡಿದೆ ಈಗ ಜೆ ಡಿ ಎಸ್ ಜೊತೆಗೆ ಅವರು ಪ್ಲಾನ್ ಮಾಡಿರುವಾಗ ಜೆ ಡಿ ಎಸ್ನ ಶಾಸಕರನ್ನು ನಾವು ಆಪರೇಟ್ ಮಾಡೋದಕ್ಕೆ ಹೋದ್ರೆ ತುಂಬ ರಿಸ್ಕಿ ಅದು ತುಂಬ ಕಾಸ್ಟ್ಲಿ ಆಗುತ್ತೆ ಸುಮ್ಮನೆ ಇರಲ್ಲ ಅಮಿತ್ ಶಾ ಅವ್ರಿಗೆ ಏನು ಅನ್ನೋದನ್ನು ನಾನು ತುಂಬ ಚೆನ್ನಾಗಿ ಬಲ್ಲೆ ಅಂತ ಹರಿಪ್ರಸಾದ್ ಅವರು ಎಚ್ಚರಿಸಿದ್ದಾನಂತೆ ಡಿ ಕೆ ಶಿವಕುಮಾರ್ ಅವರನ್ನ ದೆಹಲಿ ಹೈಕಮಾಂಡ್ ನಾಯಕರ ಜೊತೆಗೆಲ್ಲ ಬಹಳ ಆಪ್ತರಾಗಿರುವ ಡೆಲ್ಲಿ ರಾಜಕಾರಣದಲ್ಲಿ ಪಳಗಿರುವಂಥ ಹರಿಪ್ರಸಾದ್ ಅವರು ತಮ್ಮದೇ ಆದಂಥ ನೆಟ್ವರ್ಕ್ ಇಟ್ಟಿರುವಂಥ ಹರಿಪ್ರಸಾದ್ ಅವರು ಅಮಿತ್ ಶಾ ಅವರು ಈಗ ಕಾಂಗ್ರೆಸ್ಗೆ ಒಂದಿಷ್ಟು ಸಮಸ್ಯೆಗಳನ್ನು ಸಂಕಟ ತಂದಿಡಬಹುದು ಅನ್ನುವಂತಹ ಸೂಚನೆ ಎಚ್ಚರಿಕೆಯನ್ನು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರೋದು ಅದರಲ್ಲೂ ಜೆ ಡಿ ಎಸ್ ಆಪರೇಷನ್ಗೆ ಯಾವ ಕಾರಣಕ್ಕೂ ಕೈ ಹಾಕಬೇಡಿ ಈಗಾಗಲೇ ಕೈ ಹಾಕಾಗಿದೆ ಎರಡೂ ಕಡೆ ಅದನ್ನ ಕೈ ಬಿಡೋದು ಒಳ್ಳೆಯದು ಅನ್ನುವಂಥ ಸಲಹೆ ಕೊಟ್ಟಿದ್ದಾರೆ ಹರಿಪ್ರಸಾದ್ ಅವರು ಅಂತ ವರದಿ ಆಗ್ತಾ ಇದೆ ಸೊ ಬಿ ಜೆ ಪಿ ಹೈಕಮಾಂಡ್ ಕರ್ನಾಟಕ ಕಾಂಗ್ರೆಸ್ ಮೇಲೆ ಕಣ್ಣಿಟ್ಟಿರೋದು ಪಕ್ಕಾನಾ ಆ ಮಾಹಿತಿ ಇಂಟರ್ನಲ್ ರಿಪೋರ್ಟ್ ಈಗ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಸಿಕ್ಕಿದೆಯಾ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಮಹಾರಾಷ್ಟ್ರ ಮಾದರಿ ಅಥವಾ ಇನ್ಯಾವುದೋ ಮಾದರಿಯ ಆಪರೇಷನ್ಗೆ ಮುಹೂರ್ತ ಫಿಕ್ಸ್ ಆಗಲಿದೆಯಾ ಅದಕ್ಕೆ ತಯಾರಿ ಈಗಾಗಲೇ ಸದ್ದಿಲ್ಲದೆ ಶುರುವಾಗೇ ಬಿಟ್ಟಿದೆಯಾ ಅನ್ನೋದು ಗಮನ ಸೆಳೀತಾ ಇದೆ ಸದ್ಯ ಈಗ ಜೆ ಡಿ ಎಸ್ ಬಿಜೆಪಿ ಮೈತ್ರಿಯ ಬೆನ್ನಲ್ಲಿ ಹೇಗೂ ಸಾರಥಿಯ ನೇಮಕ ಇನ್ನೊಂದು ವಾರದಲ್ಲಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಆಪರೇಷನ್ ಹೊಣೆನೂ ಬಿದ್ದಿದೆಯಾ ಅವ್ರ ಹೆಲಿಗೆ ಅನ್ನೋದೇ ಈಗಿರುವ ವಿಚಾರ ಸದ್ಯ ಈಗ ಸಿ ಪಿ ಯೋಗೇಶ್ವರ್ ಅವರು ಹದಿನಾರು ಶಾಸಕರ ಬಾಂಬನ್ನು ಸೆಡಿಸಿದ್ದಾರೆ ಕಾನ್ ತೊಗೋಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದಾಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು